ನಮಸ್ಕಾರ ವೀಕ್ಷಕರೇ ರಿವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಯೋಗೇಶ್ವರ್ ಮೇಲೆ ಜೆ ಡಿ ಎಸ್ ಕಾರ್ಯಕರ್ತರಿಂದ ಅಟ್ಯಾಕ್ ಮೊಟ್ಟೆ ಗಾಜು ಹೊಡೆದಿದ್ದು ಏನೇನೋ ಸಿಕ್ಕಾಪಟ್ಟೆ ಗಲಾಟೆ ಆಯಿತು ರಾಮನಗರ ಪಾಲಿಟಿಕ್ಸ್ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಅಟ್ಯಾಕ್ ಹಿಂದೆ ಈ ಘಟನೆಯ ಹಿಂದೆ ನಿಜವಾಗಿ ಬಿಜೆಪಿ ಮಿನಿಸ್ಟರ್ ಒಬ್ಬರ ಸೀಕ್ರೆಟ್ ಇದೆ ಮೇಲ್ನೋಟಕ್ಕೆ ಕಾಣ್ತಿರೋದೇನು ಕುಮಾರಸ್ವಾಮಿ ವರ್ಸಸ್ ಯೋಗೇಶ್ವರ್ ರಾಮನಗರ ಪಾಲಿಟಿಕ್ಸ್ ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಜಟಾಪಟಿ ಆಗಿದೆ ಅಂತ ಆದರೆ ಯೋಗೇಶ್ವರ್ ಈ ಸಂಪೂರ್ಣ ಪ್ಲ್ಯಾನ್ನ ಹಿಂದೆ ಬಿಜೆಪಿ ಮಿನಿಸ್ಟರ್ ಒಬ್ಬರ ಸೀಕ್ರೆಟ್ ಇದೆ ಇದಕ್ಕೆ ಬಿಜೆಪಿ ಮಿನಿಸ್ಟರ್ ಒಬ್ಬರ ಲಿಂಕ್ ಇದೆ ಏನದು ಮಾಹಿತಿ ನಿಮ್ಮದೇ ಇಡ್ತಾ ಇದೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಮೇಲ್ನೋಟಕ್ಕೆ ಇಲ್ಲಿ ಏನೇನಾಯಿತು 50 ಕೋಟಿ ವಿಶೇಷ ಅನುದಾನ ಗ್ರಾಮೀಣ ರಸ್ತೆಗೆ ಅಂತ ತಂದರು ಭೂಮಿ ಪೂಜೆ 5 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಭೂಮಿ ಪೂಜೆಯನ್ನು ಯೋಗೇಶ್ವರ್ ಅವರು ನೆರವೇರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಕಡೆಗಣಿಸಲಾಗಿದೆ ಅಂತ ಜೆ ಡಿ ಎಸ್ನವರು ರೊಚ್ಚಿಗೆದ್ದು ಈ ಥರ ಎಲ್ಲ ಅಟ್ಯಾಕ್ ಎಲ್ಲ ನಡೀತು ಅಭಿವೃದ್ಧಿ ಕಾಮಗಾರಿಗೆ ಅಡ್ಡಿಪಡಿಸಬಾರ್ದು ರಾಜಕೀಯ ಎಲ್ಲ ಬದಿಗಿಟ್ಟು ನಾವು ಮೊದಲು ಅಭಿವೃದ್ಧಿ ಮಾಡಬೇಕು ಅಂತ ಯೋಗೇಶ್ವರ್ ಅವರು ಭಾಷಣ ಮಾಡಿದ್ರು ಆದರೆ ನಿಜವಾಗಿ ಇಲ್ಲಿ ಹಲವಾರು ಲೆಕ್ಕಾಚಾರಗಳಿವೆ ಯೋಗೇಶ್ವರ್ ಅವರು ಈ ರೀತಿಯ ಶತಾಯಗತಾಯ ಪ್ರಯತ್ನ ಮಾಡಿ ಬಹುದಿನಗಳ ಪ್ರಯತ್ನ ಮಾಡಿ 50 ಕೋಟಿ ವಿಶೇಷ ಅನುದಾನ ತಂದಿದ್ದಾರೆ ಸಚಿವರನ್ನಾಗಿ ಮಾಡಿ ಅಂತ ಬಹಳ ಒತ್ತಡ ಹಾಕ್ತಿದ್ದಾರೆ ಎಚ್ಚರಿಕೆ ಸಂದೇಶವನ್ನೇ ರವಾನಿಸಿ ಆಗಿದೆ ಬಿಜೆಪಿ ನಾಯಕರಿಗೆ ಹಳೆ ಮೈಸೂರು ಭಾಗದಲ್ಲಿ ಇಷ್ಟೆಲ್ಲ ಶ್ರಮಿಸಿದ್ದೀನಿ ನಾನು ನನಗೇನು ಸ್ಥಾನಮಾನ ಇಲ್ಲ ಅಂತ ಕೋಪ ಮಾಡಿಕೊಂಡಿದ್ದು ಆಗಿದೆ ಕೊನೆಗೀಗ ಸಮಾಧಾನ ಮಾಡೋದಕ್ಕೆ ಒಂದು ವಿಶೇಷ ಅನುದಾನ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಯೋಗೇಶ್ವರ್ ಅವರು ಇತ್ತೀಚೆಗೆ ಸ್ವಲ್ಪ ಸದ್ದಿಲ್ಲದಂತೆ ಆಗೋಗಿದ್ರು ರಾಮನಗರ ಪಾಲಿಟಿಕ್ಸ್ ಅಂದರೆ ಬಿಜೆಪಿಯಲ್ಲಿ ಅಶ್ವಥ್ ನಾರಾಯಣ್ ಅವರು ಮಿಂಚೋಕ್ ಶುರು ಮಾಡಿದರು ಸಿಕ್ಕಾಪಟ್ಟೆ ಮಿನಿಸ್ಟರ್ ಅಶ್ವಥ್ ನಾರಾಯಣ್ ಅವರು ಒಂದು ಕಡೆ ಡಿ ಕೆ ಬ್ರದರ್ಸ್ ಜೊತೆ ಡಿಚ್ಚಿ ವೇದಿಕೆಯಲ್ಲೇ ಡಿ ಕೆ ಸುರೇಶ್ ವಿರುದ್ಧ ಗಂಡಸ್ತನದ ಮಾತಾಡಿ ಸದ್ದು ಮಾಡಿದ್ರು ಹೈಕಮಾಂಡ್ ಗಮನ ಸೆಳೆದ್ರು ಹಾಗೆ ಕುಮಾರಸ್ವಾಮಿ ಅವ್ರನ್ನ ಹೆಜ್ಜೆ ಹೆಜ್ಜೆಗೂ ಎದುರು ಹಾಕ್ಕೊಳ್ತಿದ್ದಾರೆ ಅಶ್ವಥ್ ನಾರಾಯಣ್ ಅವರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದು ಅವರು ಕೆಣಕಿದ್ದು ಅದಕ್ಕೆ ಬಿ ಎಂ ಎಸ್ ಟ್ರಸ್ಟ್ ವಿಚಾರದ ದಾಖಲೆ ತೆಗೆದು ಸೆಷನ್ನಲ್ಲಿ ಕುಮಾರಸ್ವಾಮಿ ಅವರು ಅಶ್ವಥ್ ನಾರಾಯಣ ವಿರುದ್ಧ ಗುಡುಗಿದ್ದು ಎಲ್ಲ ಆಯಿತು ನೆಗೆಟಿವೋ ಪಾಸಿಟಿವೋ ಆದರೆ ಅಶ್ವಥ್ ನಾರಾಯಣ್ ಅವರು ಸ್ಟೇಚರ್ ಬಿಲ್ಡ್ ಆದಂಗೆ ಆಯ್ತಲ್ವಾ ಇದು ಕುಮಾರಸ್ವಾಮಿ ಅವ್ರಿಗೆ ಸೆಡ್ ಹೊಡೆಯೋರು ಯಾರಪ್ಪ ಬಿ ಜೆ ಪಿಲಿ ಅಂತ ಕೇಳಿದ್ರೆ ಈಗ ನೆನಪಿಗೆ ಬರ್ತಾ ಇರೋದು ಅಶ್ವಥ್ ನಾರಾಯಣ್ ಮುಖ ಯಾಕಂದರೆ ಇತ್ತೀಚೆಗೆ ಹೆಚ್ಚು ಅಬ್ಬರಿಸ್ತಿದ್ದಾರೆ ಪ್ಲಸ್ಸೋ ಮೈನಸ್ಸೋ ಪದೇ ಪದೇ ಕುಮಾರಸ್ವಾಮಿ ಅವರು ಬಾಯಲ್ಲಿ ಬರ್ತಿರೋದು ಅಶ್ವಥ್ ನಾರಾಯಣ್ ಹೆಸರು ಡಿ ಕೆ ಬ್ರದರ್ಸ್ ಹಿಡಿದು ಹೇಳ್ತಿರೋದು ಅಶ್ವಥ್ ನಾರಾಯಣ್ ವಿರುದ್ಧ ಸೊ ಅಲ್ಲಿ ಡಿ ಕೆ ಕೋಟೆ ಎಚ್ ಡಿ ಕೆ ಕೋಟೆಯಲ್ಲಿ ಈಗ ಅಶ್ವಥ್ ನಾರಾಯಣ್ ಸ್ವಲ್ಪ ಗಟ್ಟಿ ಒಕ್ಕಲಿಗ ನಾಯಕನಾಗಿ ತಳವೂರುವಂತಹ ಬಿಂಬಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋದ್ರ ಅನ್ನೋ ಆತಂಕ ಯೋಗೇಶ್ವರ್ ಅವ್ರಿಗೂ ಶುರುವಾಗಿರುತ್ತೆ ಒಂದು ಕಡೆ ಎಚ್ ಡಿ ಕೆ ವಿರುದ್ಧ ಆ ಸೇಡು ರಾಜಕೀಯ ದ್ವೇಷ ಇದ್ದೇ ಇದೆ ಅವರೇ ಕಳೆದ ಬಾರಿ ಸೋಲಿಸಿದವರು ಅಲ್ಲ ಜಟಾಪಟಿ ಇದ್ದೇ ಇದೆ ಮತ್ತೊಂದು ಕಡೆಗೆ ಸ್ವಪಕ್ಷದ ಒಳಗಡೆ ಜಾತಿಯ ಒಳಗಡೆ ಒಕ್ಕಲಿಗ ನಾಯಕನಾಗಿ ಹಳೆ ಮೈಸೂರು ಭಾಗದಲ್ಲಿ ಯಾರು ಗಟ್ಟಿಯಾಗಿ ನೆಲೆಯೂರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಅಶ್ವಥ್ ನಾರಾಯಣ್ ಅವರು ಈ ಕ್ಷಣಕ್ಕೆ ಏನು ಲಾಭ ಸಿಕ್ಬಿಡ್ತು ಏನು ಮಾಡಿದ್ರು ಕುಮಾರಸ್ವಾಮಿ ಅವ್ರನ್ನ ಎದುರು ಹಾಕ್ಕೊಂಡು ಅಂತ ಬಿಜೆಪಿಗರೇ ಹಲವರು ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ ಬೇಸರ ಇದೆ ನಾಳೆ ಮೈತ್ರಿ ಮಾಡ್ಕೊಳ್ಳೋ ಸಂದರ್ಭ ಬಂದರೆ ಕುಮಾರಸ್ವಾಮಿ ಅವ್ರು ವಿಶ್ವಾಸ ಕಳಿಸ್ಕೊಳ್ಳೋಂಗೆ ಮಾಡ್ಕೊಳ್ಬಾರ್ದು ಅಂತ ಅವರೇ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆದರೆ ಮುಂದೆ ದೂರದೃಷ್ಟಿತ್ವ ಇಟ್ಟುಕೊಂಡು ಅಶ್ವಥ್ ನಾರಾಯಣ್ ಅವರು ಇದನ್ನೆಲ್ಲ ಮಾಡ್ತಿರೋದು ಮುಂದೆಂದೋ ಒಂದು ದಿನ ನನಗೆ ಆ ಭಾಗದಲ್ಲಿ ಲಾಭ ಆಗಲಿದೆ ಒಕ್ಕಲಿಗ ನಾಯಕನಾಗಿ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಈಗ ಯೋಗೇಶ್ವರ್ ಅವ್ರಿಗೆ ಹಂತ ಹಂತದಲ್ಲೂ ಕೂಡ ಚುಚ್ಚೋದಕ್ಕೆ ಶುರುವಾಗಿದೆ ಇದರ ಭಾಗವಾಗಿಯೇ ತನ್ನನ್ನು ಸಚಿವನನ್ನಾಗಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದು ಈಗ ಕಾಡಿ ಬೇಡಿ ಏನೇನೋ ಪ್ರಯತ್ನ ಮಾಡಿ ವಿಶೇಷ ಅನುದಾನ ತಗೊಂಡು ಬಂದರು ನೋಡಿ ಇವತ್ತು ಗುದ್ದಲಿ ಪೂಜೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್ ಇಲ್ಲ ಅವರೇ ಬಂದು ಪೂಜೆ ಮಾಡಬೇಕಿತ್ತು ಅವ್ರು ಗೈರಾಗಿದ್ದಾರೆ ಕೊನೆಗೆ ಯೋಗೇಶ್ವರ್ ಅವರೇ ಅದನ್ನು ನೆರವೇರಿಸ್ತಾರೆ ಲಿಂಕು ಬೇರೆ ಬೇರೆ ಕಡೆಯೂ ಇದೆ ಇಲ್ಲಿ ಎಚ್ ಡಿ ಕೆ ಮತ್ತು ಯೋಗೇಶ್ವರ್ ನಡುವಿನ ಜಟಾಪಟಿ ಅಷ್ಟೇ ಅಲ್ಲ ಇದು ಸ್ವಪಕ್ಷದ ಒಳಗಡೆನೆ ಒಂದು ವಿಚಾರ ಇದೆ ಇಷ್ಟೆಲ್ಲ ಆಗೋದಕ್ಕೆ ಯೋಗೇಶ್ವರ್ ಅವರು ಹಠಕ್ಕೆ ಬಿದ್ದು ಅನುದಾನ ತಂದು ಅಲ್ಲಿ ತನ್ನ ಕೊಡುಗೆ ಏನು ತನ್ನ ಬಲ ಏನು ಅಂತ ತಾಕತ್ತು ಪ್ರದರ್ಶನಕ್ಕೆ ನಿಲ್ಲೋದಕ್ಕೆ ಕಾರಣ ಅಶ್ವಥ್ ನಾರಾಯಣ್ ಅವರ ವೇಗವೂ ಹೌದು ಅದು ಮತ್ತೊಂದು ರೀತಿಯಲ್ಲಿ ಜೆ ಡಿ ಎಸ್
ತಮ್ಮನ್ನ ಕಡೆಗಣಿಸ್ತಿದ್ದಾರೆ, ತಮ್ಮ ಭದ್ರಕೋಟೆಯಲ್ಲಿ ತಮಗೆ ತಮ್ಮ ವಿರುದ್ಧನೇ ಸವಾಲು ಹಾಕ್ತಾರೆ ಇವರು ಅಂತ ಅವರು ರೊಚ್ಚಿಗೆದ್ರು. ಸೊ ಇಲ್ಲಿ ಮೂರು ವಿಚಾರಗಳು ಗಮನ ಸೆಳೆತಿರೋದು. ಯೋಗೇಶ್ವರ್ ಅವರು ಈ ಘಟನೆಯ ಮೂಲಕ ತನ್ನ ಇಮೇಜ್ ಬಿಲ್ಡ್ ಮಾಡಿಕೊಳ್ಳುವ, ಒಂದು ಅನುದಾನ ತರುವ ಮೂಲಕ ತನ್ನ ಬಲ ಏನು ಅಂತ ತೋರಿಸೋದು, ಮತ್ತೊಂದು ಈ ರಾಮನಗರ ಅಂದರೆ ದಳಪತಿಗಳಿಗೆ ಸವಾಲು ಹಾಕೋ ತಾಕತ್ತು ನನಗೇ ಇರೋದು ಅನ್ನೋ ಸಂದೇಶ ಕೊಡೋದು ಈ ಪ್ರಯತ್ನ ಆಗಿದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.